ಹೆಚ್ಚಾಗ್ತಾ ಇದೆ. ಕರ್ನಾಟಕ ಬಂದ್ ಆಗಿದೆ. ಇವತ್ತು ಸಾವಿರಾರು ಸಂಘಟನೆಗಳಿಂದ ಬೆಂಬಲವನ್ನ ಕೂಡ ಸೂಚಿಸಲಾಗ್ತಾ ಇದೆ. ಮೂರು ದಿನಗಳ ಅಂತರದಲ್ಲಿ ಮತ್ತೊಂದು ಬಂದ್. ಮೊನ್ನೆಯಷ್ಟೇ ರಾಜಧಾನಿ ಬಂದ್ ಆಗಿತ್ತು ಮಂಗಳವಾರ. ಅದಾದ ಬೆನ್ನಲ್ಲೇ ಈಗ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ತಮಿಳುನಾಡಿಗೆ ನೀರನ್ನ ಹರಿಬಿಡ್ತಾ ಇರೋದಕ್ಕೆ ಕನ್ನಡಿಗರು ಮತ್ತಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬೆಂಗಳೂರು ಬಂದ್ ಯಶಸ್ವಿಯಾದ ಬೆನ್ನಲ್ಲೇ ಈಗ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಒಂದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಈ ಹೋರಾಟಗಳ ಸ್ವರೂಪ ಸ್ಪ್ಲಿಟ್ ಆಗಿದೆ. ಒಂದ್ ಕಡೆ ಜಲ ಸಂರಕ್ಷಣಾ ಸಮಿತಿಯಿಂದ ಹೋರಾಟಕ್ಕೆ ಮೊನ್ನೆ ಕರೆಯನ್ನ ಕೊಡಲಾಗಿತ್ತು. ಆಗ ರಾಜಧಾನಿ ಪೂರ್ತಿ ಸ್ತಬ್ಧವಾಗಿತ್ತು. ಈಗ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಏನಿದ್ದಾರೆ, ಅವರು ಕರೆ ಕೊಟ್ಟಿದ್ದಾರೆ. ಅವರ ಬಂದ್ಗೆ 1900ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೊಡುವಂತ ಸಾಧ್ಯತೆ ಇದೆ. ಇವತ್ತು ನಡೆಯುವಂತ ಅಖಂಡ ಕರ್ನಾಟಕ ಬಂದ್ ಏನಿದೆ, ಬಂದ್ ನಲ್ಲಿ 1900ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾವೆ. ಮೊನ್ನೆ ನಡೆದಂತಹ ರಾಜಧಾನಿ ಬಂದ್ ವೇಳೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇತ್ತು. ಅಂದ್ರೆ ಸಾರಿಗೆ ಸಂಪರ್ಕ ಸೇವೆ ಎಂದಿನಂತೆ ಕೂಡ ಲಭ್ಯವಾಗಿತ್ತು. ಆದರೂ ಕೂಡ ಸಾರ್ವಜನಿಕರು ಏನಿದ್ದಾರೆ, ಮನೆಯಲ್ಲೇ ಉಳ್ಕೊಂಡು ನೈತಿಕವಾಗಿ ಬೆಂಬಲವನ್ನ ಕೊಟ್ಟಿದ್ರು. ಆದ್ರೆ ಇವತ್ತಿನ ಬಂದ್ ಏನಿದೆ, ಮೂರು ದಿನಗಳ ಅಂತರದಲ್ಲಿ ಆಗ್ತಿರುವಂತ ಬಂದ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಬೆಂಬಲ ಸಿಗುತ್ತೆ ಅಂತ. ಯಾಕೆಂದ್ರೆ ರಾಜಧಾನಿ ಬಂದ್ ಆಗಿ ಇನ್ನೂ ಎರಡು ದಿನ ಆಗಿದೆ. ಮೂರನೇ ದಿನಕ್ಕೆ ಮತ್ತೆ ಕರ್ನಾಟಕ ಬಂದ್ ಕೊಟ್ಟಿರೋದ್ರಿಂದ ಯಾವ ರೀತಿ ಬೆಂಬಲ ಸಿಗುತ್ತೆ ಅಂತ. ಮೊನ್ನೆಯಷ್ಟೇ ನಾವೆಲ್ಲರೂ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಅಥವಾ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ವಿ. ಈಗ ಮತ್ತೆ ಹೆಂಗೆ ಸಪೋರ್ಟ್ ಮಾಡೋದು ಅನ್ನುವಂತ ಪ್ರಶ್ನೆ ಒಂದಷ್ಟು ಜನರಲ್ಲಿ. ಹಾಗಾಗಿ 11 ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಾಗಿ ಇವತ್ತು ಬಂದ್ ಆಗುತ್ತೆ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಬಂದ್ ಆಗೋದಿಲ್ಲ ಅಂತ. ಅದರಲ್ಲೂ ಕೂಡ ರಾಜಧಾನಿ ಬಂದ್ಗೆ ಸುಪ್ರೀಂ ಕೋರ್ಟ್ ಇಂದ ಆಗ್ಲಿ ಹೈಕೋರ್ಟ್ ನಿಂದ ಆಗ್ಲಿ ಪರ್ಮಿಷನ್ ಸಿಕ್ಕಿಲ್ಲ. ಮೊನ್ನೆ ರಾಜಧಾನಿ ಬಂದ್ ಆಯ್ತಲ್ಲ, ಆಗ್ಲೂ ಕೂಡ ಪರ್ಮಿಷನ್ ಇರ್ಲಿಲ್ಲ. ಹೋರಾಟಗಳನ್ನ ಮಾಡಿ ಪ್ರತಿಭಟನೆ ಮಾಡಿ ಆದ್ರೆ ಬಂದ್ಗೆ ಅವಕಾಶ ಇಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ಈ ಬಂದ್ಗೂ ಕೂಡ ಅವ್ರು ಹೇಳಿರೋದು ಅದನ್ನೇ. ಯಾವುದೇ ರೀತಿ ಏನೇ ಗಲಾಟೆಗಳಾದ್ರೂ, ಅಹಿತಕರ ಘಟನೆಗಳಾದ್ರೂ ಕೂಡ ಅದಕ್ಕೆ ಹೋರಾಟಗಾರರೇ ಜವಾಬ್ದಾರಿ ಅಂತ. ಇನ್ನು ನಗರದ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಕೂಡ ಅದನ್ನೇ ಹೇಳಿರೋದು. ರಾಜ್ಯದಾದ್ಯಂತ ಅದರಲ್ಲೂ ಕೂಡ ಬೆಂಗಳೂರಿನಾದ್ಯಂತ 144 ಸೆಕ್ಷನ್ ಜಾರಿ ಇರುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಇದಕ್ಕೆ ಪರ್ಮಿಷನ್ ಇಲ್ಲ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ 144 ಸೆಕ್ಷನ್ ಜಾರಿ ಇದೆ. ಪ್ರತಿಭಟನೆ ರ್ಯಾಲಿಗಳಿಗೆ ಬ್ರೇಕ್ ಹಾಕಿದ್ದಾರೆ ಪೊಲೀಸ್ ಇಲಾಖೆ. ಬಲವಂತ ಬಂದ್ ಮಾಡೋ ಹಾಗಿಲ್ಲ, ಯಾರನ್ನು ಕೂಡ ಬಂದ್ಗೆ ಬನ್ನಿ ಅಂತ ಬಲವಂತವಾಗಿ ಕರೆಯೋ ಹಾಗಿಲ್ಲ. ಅಂಗಡಿ ಮುಂಗಟ್ಟುಗಳನ್ನ ಫೋರ್ಸ್ಫುಲ್ಲಿ ಬಂದ್ ಮಾಡುವಂತಿತ್ತು. ಮೊನ್ನೆ ರಾಜ್ಯದಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ರು, ಅದರಲ್ಲೂ ಕೂಡ ರಾಜಧಾನಿ ಬಂದ್ಗೆ ಸಪೋರ್ಟ್ ಸಿಕ್ಕಿತ್ತು. ಅಂದ್ರೆ ರಾಜ್ಯದಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ವು, ಆದ್ರೆ ಬೆಂಗಳೂರು ಬಂದ್ ಮಾತ್ರ ಸ್ತಬ್ಧ ಆಗಿತ್ತು. ಆದ್ರೆ ಇವತ್ತು ಅಖಂಡ ಕರ್ನಾಟಕಕ್ಕೆ ಬಂದ್ ಕೊಟ್ಟಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದ್ರೆ ಉದ್ಯಾನ ನಗರಿಯಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ. ನಗರದ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಯಾವುದೇ ರೀತಿಯ ಬಂದ್ಗೆ ಸಪೋರ್ಟ್ ಇರಲ್ಲ, ಬಂದ್ಗೆ ಪರ್ಮಿಷನ್ ಇಲ್ಲ, ಕೋರ್ಟ್ ಅನುಮತಿ ಕೊಟ್ಟಿಲ್ಲ ಪ್ರತಿಭಟನೆಗಳನ್ನ ಮಾಡ್ಕೊಳ್ಳಿ ಬೇಕಿದ್ರೆ. ಆದ್ರೆ ಆ ಪ್ರತಿಭಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಏನೇ ಅನಾಹುತಗಳಾದ್ರೂ, ಅಹಿತಕರ ಘಟನೆಗಳು ನಡೆದ್ರೂ ಕೂಡ ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಆದ್ರೂ ಕೂಡ ಅದಕ್ಕೆ ಹೋರಾಟಗಾರರೇ ಆ ವೆಚ್ಚವನ್ನ ಭರಿಸಬೇಕಾಗುತ್ತೆ ಅಂತ ಈಗಾಗಲೇ ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿ ದಯಾನಂದ್. ಅಂದ್ರೆ ನಗರದಾದ್ಯಂತ ಕೂಡ ನಿನ್ನೆ ರಾತ್ರಿಯಿಂದಾನೇ ಈಗ 144 ಸೆಕ್ಷನ್ ಜಾರಿ ಇದೆ. 144 ಸೆಕ್ಷನ್ ಪ್ರಕಾರ 5 ಜನರಿಗಿಂತ ಹೆಚ್ಚು ಜನರು ಗುಂಪು ಗುಂಪಾಗಿ ಕೂಡುವಂತಿಲ್ಲ. ಪ್ರತಿಭಟನೆ ಆಗ್ಲಿ ಬಂದ್ ಆಗ್ಲಿ ಏನೇ ಆದ್ರೂ ಕೂಡ 5-5 ಜನರು ಒಟ್ಟೊಟ್ಟಿಗೆ ಸೇರೋ ಹಾಗಿಲ್ಲ, ಪ್ರತಿಭಟನೆ ಮಾಡೋ ಹಾಗಿಲ್ಲ, ಘೋಷಣೆ ಹಾಕೋ ಹಾಗಿಲ್ಲ. ಹಾಗಾದ್ರೆ ಇದು ಯಾವ ರೀತಿಯ ಕರ್ನಾಟಕ ಬಂದ್ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಅಂದ್ರೆ ಕೋರ್ಟ್ ನಲ್ಲಿ ಇದಕ್ಕೆ ಪರ್ಮಿಷನ್ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ. ಯಾಕೆಂದ್ರೆ ಕಾವೇರಿ ಅರ್ಜಿ ವಿಚಾರಣೆ ನಡೀತಾನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪುಗಳು ಹೊರಗೆ ಬರ್ತಾನೆ ಇದಾವೆ. ಹಾಗಾಗಿ
ಬಂದ್ ಗೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿರೋದು ಗೃಹ ಸಚಿವ ಜಿ ಪರಮೇಶ್ವರ ಅವರು ಕೂಡ ಅದನ್ನೇ ಹೇಳಿರೋದು ಇತ್ತ ನಗರ ಆಯುಕ್ತರಾಗಿರುವಂತ ಬಿ ದಯಾನಂದ ಅವರು ಕೂಡ ಅದನ್ನೇ ಹೇಳಿದ್ದಾರೆ 144 ಸೆಕ್ಷನ್ ಜಾರಿ ಇರೋದ್ರಿಂದ ಯಾವ ರೀತಿ ಪ್ರತಿಭಟನೆ ಬೇಕಿದ್ರು ಮಾಡಿ ಆದ್ರೆ ಈ ರ್ಯಾಲಿಗಳು ಪ್ರತಿಭಟನಾ ಮೆರವಣಿಗೆ ಮತ್ತೆ ಗಲಾಟೆಗಳು ಅದ್ಯಾವುದನ್ನು ಕೂಡ ಮಾಡ್ಕೊಳ್ಳುವಂತಿಲ್ಲ ಅದೇ ರೀತಿಯಾಗಿ ಮೊನ್ನೆ ರಾಜಧಾನಿ ಬಂದ್ ಆದಂತ ಸಂದರ್ಭದಲ್ಲಿ ಜಯನಗರದಲ್ಲಿ ಫೋರ್ಸ್ಫುಲ್ಲಿ ಹೋಟೆಲ್ ಬಂದ್ ಮಾಡೋದಕ್ಕೆ ಒಂದಷ್ಟು ಕಿಡಿಗೇಡಿಗಳು ಮುಂದಾಗಿದ್ರು ಆ ರೀತಿ ಇವತ್ತು ಏನಾದರೂ ಮಾಡಿದ್ರಿ ಅಂದ್ರೆ ಪೊಲೀಸರು ಎತ್ತಾಕೊಂಡು ಹೋಗ್ತಾ ಇರ್ತಾರೆ ಯಾಕೆಂದ್ರೆ ಮತ್ತೆ ವಿವಿ ಬೆಂಗಳೂರು ಯೂನಿವರ್ಸಿಟಿ ಎದುರುಗಡೆ ಕೂಡ ಬಸ್ ಅನ್ನ ಅಡ್ಡಗಟ್ಟಿದ್ರು ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಕೊಂಡಿದ್ರು ಹಾಗಾಗಿ ಏನೇ ಪ್ರತಿಭಟನೆ ಆದರೂ ಬಂದ್ ಆದರೂ ಕೂಡ ಸ್ವಯಂ ಪ್ರೇರಿತವಾಗಿ ಅವರು ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾರೆ ಅದನ್ನ ಬಿಟ್ಟು ನೀವೇನಾದರೂ ಬಲವಂತವಾಗಿ ಅವರನ್ನ ಪ್ರತಿಭಟನೆ ಮತ್ತೆ ಬಂದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಿ ಅಂದ್ರೆ ಅಂತವರನ್ನ ಪೊಲೀಸರು ವಶಕ್ಕೆ ಪಡಿತಾರೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇವತ್ತು ಕರ್ನಾಟಕವನ್ನ ಬಂದ್ ಮಾಡಬೇಕಾಗುತ್ತೆ